ನಮಸ್ಕಾರ, ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಲೆ ಅಂತ ತಕ್ಷಣ ನೆನಪಾಗೋದು ಅಜ್ಜಂಪುರ. ಈ ಅಜ್ಜಂಪುರದಲ್ಲಿ ಎಲ್ಲ ರೀತಿಯ ಕಲೆಗಳನ್ನು ಒಳಗೊಂಡಿದೆ. ಅದರಲ್ಲೂ ಸಹ ಕಲೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತದೆ. ಅದಕ್ಕೋಸ್ಕರವೇ ಅಜ್ಜಂಪುರವನ್ನು ಕಲೆ ಸಂಸ್ಕೃತಿಯ ತವರೂರು ಸಹ ಎಂದು ಕರೀತಾರೆ. ಈ ಅಜ್ಜಂಪುರದಲ್ಲಿ ಅಂದಿಂದ ಇಲ್ಲಿವರೆಗೂ ಸಹ ಒಂದು ಕಲೆಯನ್ನು ಉಳಿಸಿಕೊಂಡು ಬಂದಿರುವಂಥ ಒಂದು ತಂಡ ಇದೆ, ಅದುವೇ ಗೆಳೆಯರ ಬಳಗ ರಂಗತಂಡ. ಈ ರಂಗತಂಡವು ಒಂದು ಕಲೆಯನ್ನು ಉಳಿಸುವುದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಸಾರ್ವಜನಿಕರು ಸಹ ಸಾಥ ನೀಡುತ್ತದೆ. ಇದರ ನಿಟ್ಟಿನಲ್ಲಿ ಗೆಳೆಯರ ಬಳಗ ರಂಗತಂಡ ವತಿಯಿಂದ ಒಂದು ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಾಟಕೋತ್ಸವವನ್ನು ಇದೇ 19ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ನಾಟಕಗಳನ್ನು, ಸುಮಾರು 6-7 ನಾಟಕಗಳನ್ನು ಸಂಜೆ 7:30ಕ್ಕೆ ಹಮ್ಮಿಕೊಳ್ಳಬೇಕು. ಈ ನಾಟಕ ಒಂದು ಪ್ರವೇಶ ದ್ವಾರವನ್ನು ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಮಾಡಲಾಗ್ತದೆ. ಹೀಗೆ ಅವರು ನೀಡಿದಂಥ ಒಂದು ಸಾಧನೆ ಮಾಡಿದಂಥ ಕೆಲಸ, ಉತ್ತಮ ಕೆಲಸ ನೆನಪಿಟ್ಟುಕೊಂಡು ಈ ಒಂದು ಪ್ರವೇಶ ದ್ವಾರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನೀಡಲಾಗಿದೆ. ಆದ್ದರಿಂದ ಇದು ಒಂದು ರೀತಿ ಅಜ್ಜಂಪುರ ಜನತೆಗೆ ಒಂದು ನಾಟಕೋತ್ಸವದ ಸವಿ ಊಟವನ್ನು ಬಡಿಸಲು ಸಿದ್ಧವಾಗ್ತಿದೆ. ಇಂದಿನಿಂದ ಅಂದರೆ 19/2/2022 ಒಂದು ಅಜ್ಜಂಪುರದಲ್ಲಿ ಶನಿವಾರ ಸಂಜೆ 7:30ಕ್ಕೆ ಅಜ್ಜಂಪುರದ ಕೈಲಾಸಂ ಕಲಾಕ್ಷೇತ್ರದಲ್ಲಿ ನಾಟಕೋತ್ಸವ, ಒಟ್ಟು 7 ದಿನಗಳ ನಾಟಕೋತ್ಸವ ಹಮ್ಮಿಕೊಳ್ಳಲಿದೆ. ಅದರಲ್ಲಿ ಇಂದು ಸಂಜೆ ಪ್ರಥಮ ಬಾರಿಗೆ ಒಂದು ಮೊದಲನೇದಾಗಿ 19ನೇ ತಾರೀಕು ಒಕ್ಕಲಿಗ ಮುದ್ದಣ್ಣ ಎಂಬ ನಾಟಕವನ್ನು ಪ್ರದರ್ಶನ ಆಗ್ತಿದೆ. 20ನೇ ತಾರೀಕು ಗಡಿಯಂಕ ಕುಡಿ ಮುದ್ದ ಎಂಬ ಇದು ನಾಟಕ ಪ್ರದರ್ಶನ ಆಗ್ತಿದೆ. 21ನೇ ತಾರೀಕು ಬಸ್ ಕಂಡಕ್ಟರ್, ಹಾಗೆ 23ನೇ ತಾರೀಕು ಬಾಹುಬಲಿ ವಿಜಯ ಎಂಬ ನಾಟಕವನ್ನು ಪ್ರದರ್ಶನಗೊಳ್ಳುತ್ತಿವೆ. ಅದೇ ರೀತಿಯಾಗಿ 23ನೇ ತಾರೀಕು ವಿಶ್ವಾಮಿತ್ರ ಮೇನಕೆ ಎಂಬ ನಾಟಕ, ಹಾಗೆ 24ನೇ ತಾರೀಕು ಜೆ ಬಿ ರಸಾಯಣ, ಹಾಗೆ 26ನೇ ತಾರೀಕು ಸೋರತಿಯು ಸಂಬಂಧ ಎಂಬ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಹಾಗೆ 27ನೇ ತಾರೀಕು ಅವಿಲ ಜ್ಞಾನಿ ಚಂದಬಸವಣ್ಣ ಎಂಬ ನಾಟಕವನ್ನು ರಂಗಾಸಕ್ತರಿಗೆ ಒಂದು ರಸದೌತಣ ಓಡಿಸಲಿಕ್ಕೆ ಸಿದ್ಧವಾಗ್ತಿದೆ. ಆದ್ದರಿಂದ ಎಲ್ಲ ಅಜ್ಜಂಪುರದ ಹಾಗೂ ಸುತ್ತಮುತ್ತಲಿನ ರಂಗಾಭಿನಯಗಳಿಗೆ ಆದರ ಸುಸ್ವಾಗತವನ್ನು ಅಜ್ಜಂಪುರದ ಗೆಳೆಯರ ಬಳಗ ರಂಗತಂಡದ ವತಿಯಿಂದ ಆಹ್ವಾನ ನೀಡಿದ್ದಾರೆ. ಅದನ್ನು ಎಲ್ಲರೂ ಸಹ ಒಂದು ಸಂಜೆ ಬಂದು ಈ ನಾಟಕೋತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕವಾಗಿ, ನೋಡಿದ್ರ ಮೂಲಕವಾಗಿ ಈ ನಾಟಕೋತ್ಸವ ಯಶಸ್ವಿ ಮಾಡಬೇಕೆಂದು ಗೆಳೆಯರ ಬಳಗ ರಂಗತಂಡದ ಅಧ್ಯಕ್ಷರಾದ ಎ ಸಿ ಚಂದ್ರಪ್ಪನವರು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಅಜ್ಜಂಪುರವು ಈ ಹಿಂದೆ ಇದ್ದಂತೆ ಇಲ್ಲ, ಯಾಕೆಂದರೆ ಪ್ರತಿ ವರ್ಷವ ಒಂದು ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಅದೇ ರೀತಿಯಾಗಿ ಅಜ್ಜಂಪುರ ಪಟ್ಟಣ, ಹಿಂದೆ ಗ್ರಾಮ ಪಂಚಾಯತ್, ಈಗ ಪಟ್ಟಣ ಪಂಚಾಯತ್, ಹಿಂದೆ ಹೋಬಳಿ ಒಂದು ಗ್ರಾಮ ಇಂದದ ಸಂದರ್ಭದಲ್ಲಿ ಈಗ ತಾಲೂಕು ಪರಿವರ್ತನೆ ಆಗಿದೆ. ಈ ಒಟ್ಟಾರೆಯಾಗಿ ಅಜ್ಜಂಪುರವು ದಿನದಿಂದ ದಿನಕ್ಕೆ ಬೆಳೀತದೆ. ಹಿಂದೆ ಇದ್ದಂತಹ ಒಂದು ಕಲಾಭಿಮಾನಿಗಳು, ಕಲಾಸಕ್ತರು ಸೇರಿ ಒಂದು ನಾಟಕೋತ್ಸವಕ್ಕೋಸ್ಕರನೇ ಹೆಚ್ಚು ಒತ್ತನ್ನು ನೀಡುವುದರ ಮೂಲಕವಾಗಿ ಅಜ್ಜಂಪುರವನ್ನು ಈ ಉತ್ತುಂಗ ಕಲಾ ಒಂದು ತವರೂರು ಎಂದು ಇದಕ್ಕೆ ಹೆಸರು ಕೀರ್ತಿ ತರಲಿದ್ದಕ್ಕೆ ಹಿಂದೆ ಮಾಡಿದಂಥ ನಾಟಕೋತ್ಸವ ಕಾರಣ ಆಗಿರ್ತದೆ. ಆಯೋಜನೆ ಮಾಡುವಂಥ ನಾಟಕೋತ್ಸವ ಪ್ರಯತ್ನವಾಗಿ ಅಂದು ಮಾಡಿದಂಥ ಕಲಾಭಿಮಾನಿಗಳು ಅಂದರೆ ಕಲಾಸಕ್ತರಿದ್ದಂಥ ಎಲ್ಲರೂ ಒಟ್ಟಿಗೂಡಿ, ಒಂದು ಹಿರಿಯರು ಏನು ಇದ್ದಾರೋ, ಈಗ ಅವರೆಲ್ಲ ಮರಣ ಹೊಂದಿದ್ದಾರೆ, ಅವರೆಲ್ಲರೂ ಸೇರಿ ಒಂದು ರೀತಿ ಅಜ್ಜಂಪುರದಲ್ಲಿ ಕಲೆಗೋಸ್ಕರ, ಕಲಾ ತಪಸ್ಸಿಗೋಸ್ಕರ ಒಂದು ಗುಡಿಯನ್ನು ಕಟ್ಟಿದ್ದಾರೆ. ಅದೇ ಕಲಾಶ್ರೀ ರಂಗಮಂದಿರ. ಈ ಕಲಾಶ್ರೀ ರಂಗಮಂದಿರ ಆದರೆ ಇವತ್ತಿನ ಅಧಿಕಾರಿಗಳ ನಿರ್ಲಕ್ಷ್ಯತನ ಹಾಗೂ ಅಜ್ಜಂಪುರ ಗ್ರಾಮ ಪಂಚಾಯತ್ ಇರ್ಬೋದು, ಈಗ ಅಟ್ ಪ್ರೆಸೆಂಟ್ ಪಟ್ಟಣ ಪಂಚಾಯತಿಯ ಒಂದು ನಿರ್ಲಕ್ಷ್ಯದಿಂದ ಈ ಅಜ್ಜಂಪುರ ಒಂದು ಕಲಾಶ್ರೀ ರಂಗ ಮಂದಿರ ಈ ಯಾವ ರೀತಿಯಾಗಿ ಹಾಳಾಗಿದೆ ಎಂಬುದನ್ನು ನಾವು ಈಗ ನೋಡ್ತಾ ಹೋಗೋಣ. ನಮ್ಮ ಪೂರ್ವಿಕರು ಅಜ್ಜಂಪುರದಲ್ಲಿ ಕಲೆಗೋಸ್ಕರ ಹೆಚ್ಚು ಮಹತ್ವವನ್ನು ಕೊಡ್ತಿದ್ದಕ್ಕೆ ತಾಜಾ ಉದಾಹರಣೆ ಅಜ್ಜಂಪುರದಲ್ಲಿರುವಂಥ ಕಲಾಶ್ರೀ ರಂಗಮಂದಿರ. ಈ ಕಲಾಶ್ರೀ ರಂಗಮಂದಿರವನ್ನು ಕಟ್ಟಲಿಕ್ಕೆ ಅಂದು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ಲರೂ ಸಹ ಒಂದು ಹಣವನ್ನು ಸಂಗ್ರಹಿಸಿದ್ದಾರೆ. ಈ ಒಂದು ಕಲಾಶ್ರೀ ರಂಗಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಂದ ಎಂ ಪಿ ರಾಜ್ಕುಮಾರ್ ಇಂದ ಮಾಸ್ಟರ್ ಇಂದ ಹಿಡಿದು ಎಲ್ಲರೂ ಸಹ ನಾಟಕವನ್ನು ಪ್ರದರ್ಶನವನ್ನು ಮಾಡಿ ಕೊಟ್ಟಿದ್ದಾರೆ. ಇದು ಹೆಮ್ಮೆಯ ಗರಿಯಾಗಿದೆ. ಆದರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಒಂದು ರಾಜಕೀಯ ವ್ಯಕ್ತಿಗಳ ನಿರ್ಲಕ್ಷ್ಯದಿಂದ ಒಂದು ಕೋಟ್ಯಾಂತರ ಬೆಲೆ ಬಾಳುವಂತಹ ಒಂದು ಕಲಾಶ್ರೀ ರಂಗಮಂದಿರ ಇದು ಒಂದು ರೀತಿಯ ಹಾಳು ಕೊಂಪಿ ಆಗ್ತಾಯಿದೆ. ಈ ಒಂದು ಚಿತ್ರವನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತಿದೆ ಯಾವ ರೀತಿಯಾಗಿ ಅಜ್ಜಂಪುರ ಕಲಾಶ್ರೀ ರಂಗಮಂದಿರ ಒಂದು ಸಂಪೂರ್ಣವಾಗಿ ನಾಶಗೊಳ್ತಿದೆ. ಈಗಲಾದರೂ ಸಹ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಈಗ ಡಾಕ್ಟರ್ ರಮೇಶ್ ಅವರು ಈ ಒಂದು ಸ್ಥಳಕ್ಕೆ ಆಗಮಿಸಿ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಕಲಾಶ್ರೀಗೆ ಮುಡುಪಾಗಿಟ್ಟಂಥ ಸ್ಥಳವನ್ನು ಉಳಿಸಿಕೊಡಬೇಕೆಂದು ಸಾರ್ವಜನಿಕರು ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಏಕೆಂತಂದರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯಾಗಿದೆ ಕಲೆ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ತದೆ. ಈ ಒಂದು ಇಲಾಖೆಯು ಸಹ ಯಾಕೋ ಏನೋ ಮೌನವಹಿಸಿದೆ. ಹಾಗೆ ಸ್ಥಳೀಯ ಗ್ರಾಮ ಪಂಚಾಯತಿ, ಈಗ ಬಿಡಿ ಪಟ್ಟಣ ಪಂಚಾಯತಿ, ಸ್ಥಳೀಯ ಪಟ್ಟಣ ಪಂಚಾಯತಿಯ ಅಂತ ಅಧಿಕಾರಿಗಳು ಸಹ ನಿರ್ಲಕ್ಷ್ಯತೆ ತೋರ್ತಾ ಇದ್ದಾರೆ. ಇದೊಂದು ಒಂದು ರೀತಿಯ ಒಂದು ಕಲೆಗೆ ನೀಡುವಂಥ ಅಗೌರವ ಅಂತ ಹೇಳಬೇಕಾಗಿದೆ. ಈಗಲಾದರೂ ಸಹ
ಒಂದು ಸ್ಥಳೀಯ ಆಡಳಿತದಂಥ ಪಟ್ಟಣ ಪಂಚಾಯತಿಯ ಅಧಿಕಾರಿಗಳು ಅದನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಆದ್ದರಿಂದ ಇದರ ಬಗ್ಗೆ ಯಾವ ರೀತಿಯಾಗಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇನೆ ಎಂಬುದನ್ನು ನಾವೆಲ್ಲರೂ ಸಹ ಕಾದು ನೋಡಬೇಕಾಗಿದೆ.